ಹಾಯ್ ನಮಸ್ತೆ ಎಲ್ರಿಗೂ ಟೇಸ್ಟಿ ರೆಸಿಪೀಸ್ ವಿತ್ ಉಷಾ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬ್ರೌನ್ ಘೀ ರೈಸ್ ಇದು ಘೀ ರೈಸ್ ಥರನೇ ಇರುತ್ತೆ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತಿದು ಘೀ ರೈಸ್ ಬದಲಾಗಿ ನೀವು ಇದನ್ನು ಮಾಡ್ಕೋಬೋದು ವೆಜ್ಜು ನಾನ್ ವೆಜ್ಜು ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಮತ್ತು ಮಟನ್ ಕರಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನು ಯಾವಾಗಲೂ ಒಂದೇ ಥರ ಗೀ ರೇಸ್ ಮಾಡೋದ್ರ ಬದಲು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಬ್ರೌನ್ ಗೀ ರೇಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಬ್ರೌನ್ ಗೀ ರೇಸ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನು ಒಂದು ಐದರಿಂದ ಆರು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಐದು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿನಲ್ಲಾದರೂ ಮಾಡ್ಕೋಬೋದು ಈಗ ಮೊದಲಿಗೆ ಒಂದು ಮಸಾಲೆನ ರುಬ್ಕೋಬೇಕಾಗತ್ತೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಶುಂಠಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜರಲ್ಲಿ ಹಾಕೋತಾ ಇದ್ದೀನಿ ರುಬ್ಕೋಬೇಕಾಗುತ್ತೆ ಇವಾಗ ಚಕ್ಕೆ ಲವಂಗನ ರುಬ್ಬಕ್ಕೂ ಹಾಕೋಬೇಕು ಮತ್ತು ಒಗ್ಗರಣೆಗೂ ಹಾಕ್ಕೋಬೇಕು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಬಿಸಿಯಾಗೋಕ್ಕೆ ಬಿಡೋಣ ಎಣ್ಣೆ ಬಿಸಿಯಾಗಿದೆ ಇವಾಗ ಮೊದಲಿಗೆ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಮೂರನ್ನು ಕೂಡ ಹಾಕೊಳ್ಳೋಣ ಎಣ್ಣೆ ಜೊತೆ ನೀವು ತುಪ್ಪನೂ ಕೂಡ ಒಂದು ಸ್ವಲ್ಪ ಹಾಕ್ಕೋಬೋದು ಈಗ ಈರುಳ್ಳಿನ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಗೀ ರೈಸ್ ಮಾಡುವಾಗ ಒಂದು ಎರಡು ಅಥವಾ ಮೂರು ಈರುಳ್ಳಿ ಇದ್ದರೆ ಸಾಕಾಗುತ್ತೆ ಅಂದರೆ ಇದು ಬ್ರೌನ್ ಗೀ ರೈಸ್ಗೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿನ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗೋಕ್ಕೆ ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂತ ನಾರ್ಮಲ್ ಗೀ ರೈಸ್ಗೆಲ್ಲ ಒಂದು ಸ್ವಲ್ಪ ಲೈಟಾಗಿ ಈರುಳ್ಳಿನ ಹುರ್ಕೋತಾರೆ ಇದಕ್ಕೆ ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಆಂಧ್ರ ಸ್ಟೈಲ್ ಗೀ ರೈಸು ಇದಕ್ಕೆ ಬದನೆಕಾಯಿ ಗೊಜ್ಜು ತುಂಬ ಒಳ್ಳೆಯ ಕಾಂಬಿನೇಷನು ನಾರ್ಮಲ್ ಗೀ ರೈಸ್ ಥರ ಕುರ್ಮ ಸಾಗು ಎಲ್ಲ ಸೂಟ್ ಆಗೋದಿಲ್ಲ ಇದಕ್ಕೆ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಒಂದು ಕಡೆ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ ಈ ಟೈಮಲ್ಲಿ ಕೈ ಬಿಡದೆ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಮತ್ತೆ ಒಂದು ಈರುಳ್ಳಿ ಕಪ್ಪಾಗಿಬಿಡುತ್ತೆ ಒಂದೊಂದು ಬ್ರೌನು ಒಂದೊಂದು ವೈಟ್ ಹಾಗಾಗೆ ಇದ್ಬಿಡುತ್ತೆ ಕೈ ಆಡಿಸ್ತಾ ಇದ್ದರೆ ಎಲ್ಲ ಸಮನಾಗಿ ಬ್ರೌನ್ ಆಗುತ್ತೆ ನೋಡಿ ಈರುಳ್ಳಿ ಬ್ರೌನ್ ಆಗೋಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಕೈ ಬಿಡದೆ ಕೈ ಆಡಿಸ್ತಾನೇ ಇರಬೇಕು ಇನ್ನೂ ಸ್ವಲ್ಪ ಬ್ರೌನ್ ಆಗಬೇಕು ಆಗಲೇ ತುಂಬಾ ಟೇಸ್ಟ್ ಆಗುತ್ತೆ ಗೀ ರೈಸು ಈರುಳ್ಳಿನ ಬ್ರೌನ್ ಮಾಡೋದ್ರಿಂದ ಆಗಿ ಗೀರೇಜ್ಗೆ ಬ್ರೌನ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ ನೋಡಿ ಇವಾಗ ಬ್ರೌನ್ ಕಲರ್ಗೆ ಬಂದಿದೆ ಈರುಳ್ಳಿ ಸಾಕು ಇಷ್ಟಾದರೆ ಇನ್ನೂ ಕೂಡ ಫ್ರೈ ಮಾಡ್ಕೋಬೋದು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಸ್ಪೂನ್ ಥರ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನು ಮಸಾಲೆನ ಹಾಕೋತಾ ಇದ್ದೀನಿ ಇನ್ನೊಂಚೂರು ಮಸಾಲೆ ಉಳಿದಿದ್ರೆ ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಮಸಾಲೆನ ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು ಫಸ್ಟು ಒಂದು ಗುಟ್ಕಷ್ಟು ನೀರನ್ನು ಈ ಥರ ಚಿಮ್ಕಿಸ್ಬೇಕು ಚಿಮ್ಸ್ಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿಬಿಡಬೇಕು ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಳಗೆ ಗಿರೇಸಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಮಾಡೋದ್ರಿಂದ ಮೊದಲೇ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ ಮತ್ತು ಈರುಳ್ಳಿ ಕೂಡ ಇನ್ನೂ ಜಾಸ್ತಿ ರೋಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದರಿಂದ ಈರುಳ್ಳಿ ಎಷ್ಟು ಬ್ರೌನ್ ಆಗಿದೆಯೋ ಅಷ್ಟೇ ಇರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಗಿರೇಸ್ಗೆ ಈಗ ಮಸಾಲೆನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಇದೇ ಗ್ರೀನ್ ಮಸಾಲೆನ ಯೂಸ್ ಮಾಡಿಕೊಂಡು ಒಂದು ಬದನೆಕಾಯಿ ಆಲೂಗಡ್ಡೆ ಅವರೆಕಾಯಿ ಎಲ್ಲ ಹಾಕಿ ಗೊಜ್ಜನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ಗೊಜ್ಜು ಈ ಬ್ರೌನ್ ಗೀರೇಸ್ಗೆ ತುಂಬಾ ಒಳ್ಳೆಯ ಕಾಂಬಿನೇಷನು ಬದನೆಕಾಯಿ ಗೊಜ್ಜು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ನೋಡಿ ನಾನಿವಾಗ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೋಬೋದು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ನಲ್ವ ನೀರು ಚೆನ್ನಾಗಿ ಕಾದಿದೆ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಥರ ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಆಗಲಿ ಆಮೇಲೆ ಅಕ್ಕಿನ ಹಾಕ್ಕೊಳ್ಳೋಣ ಈಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಬೇಗ ಬಿಟ್ಬಿಡೋಣ ಒಂದು ಎರಡು ಮೂರು ನಿಮಿಷ ನೀರು ಚೆನ್ನಾಗಿ ಕಾಯಲಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿನ ಹಾಕ್ಕೊಳ್ಳೋಣ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ನಾನು ನೀವು ಯಾವ ಅಕ್ಕಿನಾದರೂ ತೊಗೋಬೋದು ಬಾಸುಮತಿಯಲ್ಲಿ ಮಾಡ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೋನಾ ಮಸೂರಿಯಲ್ಲಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿನ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಗ ಬಿಟ್ಬಿಡೋಣ ಈಗಲೇ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ರೆ ಈರುಳ್ಳಿ ಎಲ್ಲ ಬೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬೆಂದಮೇಲೆ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ನಾನು ಈರುಳ್ಳಿ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ಕೊನೆಯಲ್ಲಿ ಬೇಕಾದರೆ ಒಂದು ಅರ್ಧ ನಿಂಬೆಹಣ್ಣು ರಸನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇಷ್ಟ ಇದ್ದರೆ ಹಾಕ್ಕೋಬೋದು ನೋಡಿ ಇವಾಗ ಆಲ್ರೆಡಿ ಅಕ್ಕಿ ಅರ್ಧ ಬೆಂದಿದೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಿಲ್ ಕಿಸ್ಕೊಂಡ್ರೆ ಸಾಕು ನೀವು ಒಂದು ವಿಜಿಲ್ ಕೂಗಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನ್ ಘೀ ರೈಸು ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಘೀ ರೈಸು ಇದು ನಾನ್ ವೆಜ್ ಜೊತೆ ಮತ್ತು ವೆಜ್ ಜೊತೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು ನಾನ್ ವೆಜ್ಗೆ ಚಿಕನ್ ಗ್ರೇವಿ ಮಟನ್ ಕರಿ ಅದೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು ಈ ರೀತಿ ಒಂದು ಸತಿ ಮಾಡಿ ನೋಡಿ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಹೊಸ ರುಚಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಬ್ರೌನ್ ಘೀ ರೈಸ್ ರೆಡಿಯಾಗಿದೆ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಮಾಡ್ಕೋತೀರಾ ಈ ರೀತಿ ನೋಡಿ ನಾನು ಈ ಬದನೆಕಾಯಿ ಗೊಜ್ಜು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ಬ್ರೌನ್ ಘೀ ರೈಸ್ ಜೊತೆ ಈ ಬದನೆಕಾಯಿ ಗೊಜ್ಜು ತುಂಬ ಒಳ್ಳೆ ಕಾಂಬಿನೇಷನು ತುಂಬಾ ಸೂಪರಾಗಿರುತ್ತೆ ಟೇಸ್ಟು ಈ ಬದನೆಕಾಯಿ ಗೊಜ್ಜು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಈ ಬ್ರೌನ್ ಗಿ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು